ಕರ್ಫ್ಯೂ ವಿರುದ್ಧ ಮತ್ತೊಮ್ಮೆ ಡಿಕೆಶಿ ವಾಗ್ದಾಳಿ ಕೊರೋನಾ ನೆಪದಲ್ಲಿ ನಮಗೆ ತೊಂದರೆ ಕೊಡೋದಲ್ಲ ಇದು ಕೊರೋನಾ ಕರ್ಫ್ಯೂ ಅಲ್ಲ ಬಿಜೆಪಿ ಕರ್ಫ್ಯೂ ಅಂತ ಕಿಡಿಕಾರಿದ್ದಾರೆ ಇಂತಹ ದ್ವೇಷದ ರಾಜಕಾರಣ ನಾನು ನೋಡೇ ಇಲ್ಲ राज्य के लॉकडाउन कर्फ्यू सद्य के बेकिल्ल बीजेपी सरकार टेक्निकल विचार माताड़ता इल्ल ದೇಶದ ಜನ ಕರ್ನಾಟಕದಲ್ಲಿ ಯಾಕಿಂತ ಒಂದು ಪರಿಸ್ಥಿತಿ ಇದೆ ಎಕನಾಮಿ ಹಿಂಗ ಆಳಕ್ತಾ ಇದೆ ಇವರಿಗೆ ರಾಜಕಾರಣನೇ ಮುಖ್ಯ ಆಗೋಯ್ತಾ ಅಂತ ಹೇಳಿ ಎಲ್ಲರ ವಿಡಿಯೋಗಳೆಲ್ಲ ಬರ್ತಾ ಇದೆ ಎಲ್ಲ ಹೆಣ್ಣು ಮಕ್ಕಳೆಲ್ಲ ಆ ನೋವು ಬೀದಿ ವ್ಯಾಪಾರದವರು ರಸ್ತೆ ವ್ಯಾಪಾರದವರು ಪಾಪ ಎಲ್ಲ ಶಾಪ ಆಗ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಪಾಪ ಪುರೋಹಿತರೆಲ್ಲ ಬಂದಿರೋ ನಂತರ ಅದು ಬೇರೆ ವಿಚಾರ ನಾನು ಆಮೇಲೆ ನಾನು ಮಾತಾಡ್ತೀನಿ देवस्थान बरंगिल्ल पूजे तगोळंगिल्ल एनु माडंगिल्ल एल्ल वर्गद जनरन्न बदुकिदंगे सायिस्ता इद्दारे मुख्यमंत्रिगळिगे एनु अवर नंबिके इदे आ नंबिके मेले भगवंत अवरिगे ज्ञान कोडलि अंत हेळि नानु भगवंतनल्लि अवरिगे प्रार्थने माड्ते अवरु तेगेदुकोंडंत तीर्मान नमगे तोंदरे कोडोदल्ल ರಾಜ್ಯದ ಬಡಜನತೆಯ ಎಲ್ಲ ವರ್ಗದ ಜನರನ್ನ ಬದುಕಿದಂಗೆ ಸುಡ್ತಾ ಇದ್ದಾರೆ ಈ ಬಿಜೆಪಿ ಲಾಕ್ ಡೌನ್ ಬಿಜೆಪಿ ಕರ್ಫ್ಯೂ ಬಿಜೆಪಿ ನೈಟ್ ಕರ್ಫ್ಯೂ ಇಂದ ನಾಳೆ ಎಲ್ಲ ಶಾಸಕರು ಕೂಡ ಕನಕಪುರದಲ್ಲಿ ಸಭೆ ಇದೆ ನಮ್ಮ ಡ್ಯೂಟಿ ನಾವು ಮಾಡ್ತೇವೆ ಇಂತ ದ್ವೇಷದ ರಾಜಕಾರಣ ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂತ ದ್ವೇಷದ ರಾಜಕಾರಣ ನಾವು ಯಾವತ್ತೂ ನೋಡಿಲ್ಲ ಪ್ರೈಮ್ ಮಿನಿಸ್ಟರ್ ನಾವು ಈ ಕಾರ್ಯಕ್ರಮನ ಮುಂಚಿತವಾಗಿ ಮಾಡಿದ್ವಿ ನಿಮ್ಮಲ್ಲಿ ಏನಾದರೂ ನಿಯಮ ಇತ್ತು ಮತ್ತೊಂದು ಇತ್ತು ಯಾದರೂ ಸಾವು ನೋವಾಗಿತ್ತು ಅಂತಂದ್ರೆ ಹೇಳಿರಲಿ ನಾವೆಲ್ಲ ಗೌರವದಿಂದ ನಾವು ಏನು ಬೇಕಾದರೂ ಕೇಳ್ತಿದ್ದೋ ಏನು ಇಲ್ಲದೆ ಇಂತ ಒಂದು ರಾಜಕಾರಣಕ್ಕೆ ಕೈ ಹಾಕಿರೋದು ಈ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಜನ ನಿಮ್ಮನ್ನ ಕ್ಷಮಿಸುವುದಿಲ್ಲ ಒಂದು ಸಾವು ಒಂದು ಸಾವು ಏನಾರ ಆಗಿದ್ರೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಎಷ್ಟು ಕೋವಿಡ್ ಇದೆ ಎಷ್ಟು ಜನ ಈ ಪೇಷಂಟ್ ಗಳು ಅಡ್ಮಿಟ್ ಆಗಿದ್ದಾರೆ ಎಷ್ಟು ಜನ ಐಸಿಯು ಇದ್ದಾರೆ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಎಲ್ಲ ತರದ ಮಾಹಿತಿ ಕೂಡ ಫಸ್ಟ್ ಹ್ಯಾಂಡ್ ಬಂದಿದೆ ಇಡೀ ರಾಜ್ಯದಲ್ಲಿ 2% ಇಲ್ಲ ಒಂದು ಲಾಕ್ ಡೌನ್ ಮಾಡಬೇಕಾದ್ರೆ ಇಲ್ಲ ಕರ್ಫ್ಯೂ ಇಂಪೋಸ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ತಂದೆ ಆದಂತ ಒಂದು ಮಾನದಂಡ ಇದೆ ಸೋ ಎಷ್ಟು ಪಾಸಿಟಿವ್ ಪೇಷಂಟ್ ಇದ್ದಾರೆ ಎಷ್ಟು ಹಾಸ್ಪಿಟಲ್ ಸೇರಿದ್ದಾರೆ ಅದಕ್ಕೊಂದು ಮ್ಯಾಂಡೇಟರಿ ಇದೆ ಎಲ್ಲೂ ಕೂಡ ಒಂದು ಫಿಕ್ಸೆಡ್ ಪಾಲಿಸಿ ಈ ಲಾಕ್ ಡೌನ್ ಆಗಲಿ ಕರ್ಫ್ಯೂ ಇಂಪೋಸ್ ಮಾಡಲಿಕ್ಕೆ ಇಲ್ಲ ಪಾಸಿಟಿವ್ ರೇಟ್ ಟೋಟಲ್ ಪಾಸಿಟಿವ್ ರೇಟ್ ಟಿಪಿಆರ್ ಅಂತ ಕರೀತಾರೆ ಎಷ್ಟು ಹಾಸ್ಪಿಟಲೈಸೇಷನ್ ಸೇರಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್